ಯಾಕೆ ಹೋಗು? ಯಾರು ಹೇಳಿದ್ದು? ಯಾಕೆ ಬಿಡುದಿಲ್ಲ? ಅಲ್ಲ ಯಾಕೆ ಯಾಕೆ ಬಿಡುದಿಲ್ಲ? ಎಲ್ಲಿ ಯಾಕೆ ಬಿಡುದಿಲ್ಲ? ಈಗ ಈಗ ಹೋಗ್ಬೋದಲ್ಲ ನಿಮ್ಗೆ ಇಲ್ಲಿ. ಅದು ನಾವು ಮೊದಲು ಬರೋದಲ್ಲ. ಪ್ಯಾಸೆಂಜರ್ ಹಾಕ್ಬೋದಾ? ಅಲ್ಲ ಅಲ್ಲ, ಗೂಡ್ಸ್ ಗಾಡಿಯಲ್ಲಿ ಪ್ಯಾಸೆಂಜರ್ ಹಾಕ್ಬೋದಾ? ಹಾ ಗಾಡಿ ಯಾಕೆ ಸೈಡಿಗೆ ಹಾಕುದು? ನಾವು ಕೂಡ ಮಾಡ್ತಾ ಇದ್ದೇವೆ. ಯಾಕೆ ತೆಗಿಬೇಕು? ಅಲ್ಲ ಯಾಕೆ ತೆಗಿಬೇಕು? ಎಲ್ಲ ಗಾಡಿ ಶನಿವಾರ ಯಾಕೆ ಸ್ಟಾಪ್ ಮಾಡ್ಬೇಕು? ಯಾಕೆ ಸ್ಟಾಪ್ ಮಾಡಿದ್ದಾರೆ? ರೋಡ್ ಮೊದಲು ಕೂಡ ಆಗಿತ್ತು. ಪಬ್ಲಿಕ್ ನಾವು ಕೂಡ ಪಬ್ಲಿಕ್. ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು? ಅಲ್ಲ ನಾವು ಹೇಗೆ ಬೇಕಾದ್ರೂ ಹೋಗ್ತೀವಿ. ನೀವ್ ಯಾರು ಎಲ್ಲಿಗೆ? ಊರಿನವರಾದ್ರೆ ನಮ್ಮದು ಕೂಡ ಈ ಊರು ಇದೆ. ಊರಾದ್ರೆ ನಿಮ್ಗೆ ಆಯ್ತು, ನಮ್ಗೆ ನಮ್ಮ ಹತ್ರ ಹೇಳ್ಬೇಡಿ. ಯಾಕೆ ಮಾಡ್ಬೇಕು? ಯಾಕೆ ಮಾಡ್ಬೇಕು ಫೋನ್? ಯಾಕೆ ಮಾಡ್ಬೇಕು? ವಿಡಿಯೋ ಮಾಡಿ ಏನ್ ಬೇಕಾದ್ರೆ ಮಾಡಿ. ನೀವು ಸರ್ ನೀವು ಅಲ್ಲಿ ಮೇಲ್ ಆದ್ಮೇಲೆ ಅವರೊಬ್ರು ಹೇಳಿದ್ರು ಗಾಡಿ ಆಗಲ್ಲ ಅಂತ, ನಾವು ಅಲ್ಲಿಂದ ರಿಟರ್ನ್ ಬಂದಿದ್ದೀವಿ. ವಿಡಿಯೋ ಆನ್ ಉಂಟ? ಮಲ್ಪಿ ಮಲ್ಪಿ ವಿಡಿಯೋ ಅನ್ಪಿ. ಓ ಏನಾಯ್ತು ಈಗ? ಓದೋದಕ್ಕೆ ಏನಾಯ್ತು? ಸಮಸ್ಯೆ ಏನಾಯ್ತು ಅಂತ ಹೇಳಿ. ಸಮಸ್ಯೆ ಎಂತ? ಸಮಸ್ಯೆ ಎಂತ? ಸಮಸ್ಯೆ ಇಷ್ಟು ಜನರದ್ದು, ನೀವು ಸುಮ್ಮನೆ ಎಂತ ಇದು ಮಾಡುದು? ತಪ್ಪಲ್ಲ. ಅಲ್ಲ ಮೇಲೆ ಹೋದ ಅಲ್ಲ ಹೇಳಿ ಮೇಲೆ ಅಷ್ಟು ಜನ ಅಷ್ಟು ಗಾಡಿ ಇಲ್ಲಿ ಇವ್ರ ಹತ್ರ ಇದೆಲ್ಲ. ಥ್ಯಾಂಕ್ ಯು. ಅಲ್ಲ ಕಲ್ಲರ್ ಅಂತ ಹೇಳುದಿಲ್ಲ ನಾವು. ಅತ್ತ ಮಾರಿ ಮೇಲೆ ಕೈ ಪಾಟು ಇದು ಈಗಷ್ಟೇ ವಿಡಿಯೋ ನೋಡಿದ್ರಿ.
ಪಾತ್ಲ ಬೆಟ್ಟ ಅಂತ ಹೇಳಿ ಸಕಲೇಶ್ಪುರ ತಾಲೂಕಲ್ಲಿರುವಂತಹ ಈ ಒಂದು ಬೆಟ್ಟ ಪ್ರವಾಸಿ ಸ್ಥಳವಾಗಿದೆ. ಇಷ್ಟು ದಿನ ಅಲ್ಲಿ ಪೊಲೀಸ್ ಆಗಲಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾವುದೇ ರೀತಿಯಾಗಿರುವಂಥ ಸೈನ್ ಬೋರ್ಡ್ಗಳನ್ನ ಹಾಕಿರಲಿಲ್ಲ ಅಥವಾ ಅದಕ್ಕೆ ನಿರ್ಬಂಧ ಕೂಡ ಎಲ್ಲೂ ಕೂಡ ಹೇರಿರಲಿಲ್ಲ. ಆದರೆ ಈಗ ಸಡನ್ ಆಗಿ ಲೋಕಲೈಟ್ಸ್ ಕೂಡ ಬಹಳಷ್ಟು ದಾಳಿ ಕೂಡ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಬೆಳಗ್ಗೆ ಬೆಳಗ್ಗೆನೆ ಇವತ್ತು ಗ್ರಾಮ ಪಂಚಾಯಿತಿಯವರು ಒಂದು ಬೋರ್ಡ್ನ ಹಾಕಿದ್ದಾರೆ, ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ಈ ಬೋರ್ಡ್ನ ಹಾಕಿದ್ದಾರೆ. ಇಷ್ಟು ದಿನ ಇಲ್ದಿದ್ದಂಥದ್ದು ಇವಾಗ ಬಂದಿದೆ. ಸೊ ಬೈಕರ್ಸ್ಗಳಿಗೆ ಅಲೋ ಮಾಡೋದಿಲ್ಲ ಅಂತ ಹೇಳಿ ಒಂದು ದೊಡ್ಡದಾಗಿ ಒಂದು ಜಗಳ ಮಾಡಿದ್ರು. ಆದರೆ ಇವ್ರುಗಳು ಮಾತ್ರ 4x4 ಪ್ರವಾಸಿಗಳನ್ನೆಲ್ಲ ಹಾಕ್ಕೊಂಡು ಅದು ಕರ್ಕೊಂಡು ಹೋಗ್ತಾರಲ್ಲ, ಬೈಕಲ್ಲಿ ಹೋಗೋದು ಎಷ್ಟು ಸೇಫು ಅಥವಾ ಜೀಪಲ್ಲಿ ಈ ಥರ ಗುಂಪಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಇವರು, ಇದು ಯಾವುದು ಸೇಫ್ಟಿ ಅಂತ ಅನಿಸುತ್ತೆ. ಇದೆಲ್ಲ ಏನು ಹಣ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ? ನಮ್ಮ ಕರ್ನಾಟಕದ ಟೂರಿಸಮ್ನ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸಸ್ಗಳಾಗಿರ್ಬೋದು ನೋಡಿ ಬೇರೆಯವ್ರು ಬೇರೆ ದೇಶದವರು ಬರಬೇಕು, ನಮ್ಮ ಟೂರಿಸಮ್ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಇದರಿಂದ ಕೆಲಸನ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಬಿಟ್ಟು ಈ ಲೋಕಲ್ ಏಡ್ಸ್ಗಳಿಂದನೇ ಹೊಸ ಹೊಸದಾಗಿ ರೂಲ್ಸ್ಗಳು ಕೂಡ ಬರ್ತಾ ಇರುವಂಥದ್ದು, ಇದು ಯಾವ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ? ಆ್ಯಸ್ ಎ ಬೈಕರ್ ಇದಕ್ಕೆಲ್ಲರೂ ನಾವು ಕೂಡ ನಿಂತ್ಕೋಬೇಕಾಗತ್ತೆ. ಯಾಕಂದರೆ ಇಷ್ಟು ದಿನ ಇಲ್ದಿದ್ದಂಥ ರೂಲ್ಸು ಇವಾಗ ಲೋಕಲ್ ಏಡ್ಸ್ ಹೇಗೆ ರೂಲ್ಸ್ನ ಮಾಡೋದಕ್ಕಾಗತ್ತೆ ಅಂತ ಹೇಳಿ. ಪ್ರಕೃತಿ ಏನದು ನಮಗೂ ಜವಾಬ್ದಾರಿ ಇರುತ್ತೆ, ಒಬ್ಬ ರೈಡರ್ ಆಗಿ ಬೈಕರ್ಸ್ ಆಗಿ ಅಥವಾ ಯಾರಾದರೂ ಟೂರಿಸ್ಟ್ ಆಗಿನಿ ಅಲ್ಲಿ ಹೇಗಿರಬೇಕೋ ಆಗಿರ್ತೀವಿ, ಮುಗಿಸ್ಕೊಂಡು ನಮ್ಮ ಕೆಲಸ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀವಿ, ಪೀಸ್ಫುಲ್ ಆಗಿ ಮುಗಿಸ್ಕೊಂಡು ಬರ್ತೀವಿ ಹೊರತು ಅಲ್ಲಿ ಹೋಗಿ ನಾಶ ಮಾಡೋದಾಗಿರ್ಬೋದು ಅಥವಾ ಪ್ರಕೃತಿನ ಏನಾದರೂ ಡ್ಯಾಮೇಜ್ ಮಾಡೋದಾಗಿರ್ಬೋದು ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸೊ ಹೊಸ ಹೊಸದಾಗಿ ಇವರಿವರೇ ರೂಲ್ಸ್ನ ಮಾಡ್ಕೊಂಡಾಗ ನಮಗೂ ತುಂಬ ಬೇಸರ ಆಗುತ್ತೆ. ಮುಂದೆ ನಮ್ಮ ಟೂರಿಸಂ ಬೆಳೀಲಿ ಅಂತ ಹೇಳಿ ನಾವು ಎಷ್ಟೆಲ್ಲ ಎಫರ್ಟ್ಸ್ ಹಾಕ್ತಾ ಇರ್ತೀವಿ, ಎಷ್ಟು ಸಪೋರ್ಟ್ ಮಾಡ್ತಾ ಇರ್ತೀವಿ, ನಮ್ಮ ಟೂರಿಸಂ ಜಾಗಗಳನ್ನ ಪ್ರಮೋಟ್ ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರು ಜನ ಯಾಕೆ ಇನ್ನೂ ಈ ಥರ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ನಿಮ್ಗೇನು ಅನಿಸು ಅಂತ ಹೇಳಿ ಕಮೆಂಟ್ ಸೆಷನ್ ಹೇಳಿ ತಿಳಿಸಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಇಲಾಖೆಗಳು ಇದ್ರ ಬಗ್ಗೆ ಸ್ವಲ್ಪ ಕಾನೂನಾತ್ಮಕವಾಗಿ ಆ್ಯಕ್ಷನ್ಗಳನ್ನ ತಗೋಬೇಕಾಗತ್ತೆ. ಸೊ ದಯವಿಟ್ಟು ಶೇರ್ ಮಾಡೋದೇನ ಮರಿಬೇಡಿ. ಒಂದ ಇವರು ಕಂಪ್ಲೀಟ್ ಆಗಿ ಟೂರಿಸಮ್ನೇ ಬ್ಲಾಕ್ ಮಾಡಬೇಕು, ಯಾ ಲೋಕಲ್ ಗಾಡಿಗಳಾಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಬರೋ ಗಾಡಿಗಳನ್ನಾಗಿರ್ಬೋದು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಲ್ಲ ಅಂತ ಹೇಳಿದ್ರೆ ಓಪನ್ ಫಾರ್ ಆಲ್ ಅಂತ ಹೇಳಿ ಬಿಟ್ಬಿಡ್ಬೇಕು. ಎರಡರಲ್ಲೊಂದು ಇವರು ಖಡಾಖಂಡಿತವಾಗಿ ರೂಲ್ಸ್ನ ಮಾಡಬೇಕು. ಲೋಕಲೈಟ್ಸ್ ಮಾಡೋ ರೂಲ್ಸ್ಗಳನ್ನ ನಾವು ಖಂಡಿತ ಪಾಲಿಸೋಕ್ಕಾಗಲ್ಲ, ಗೌರವ ಕೊಡ್ತೀವಿ ಬಟ್ ಪಾಲಿಸೋಕ್ಕಾಗಲ್ಲ. ಇದಕ್ಕೆ ಸರ್ಕಾರ ಇಲ್ಲಾಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಇದಕ್ಕೆ ಉತ್ತರಣ ಕೊಡಬೇಕಾಗಿದೆ.